ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಂಬಿಕೆಯಿಂದ ಬೇಡಿಕೊಳ್ಳಿರಿ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 21:22, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನನ್ನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ. ನೋಡ್ರಿ, ಇಲ್ಲಿ ವಾಕ್ಯ ಹೇಳ್ತದೆ, ನಾವು ಪ್ರಾರ್ಥನೆಯಲ್ಲಿ ಏನೆಲ್ಲ ನಂಬ್ತೇವಿಯೋ, ನಂಬಿಕೊಂಡು ಪ್ರಾರ್ಥಿಸ್ತೇವಿಯೋ ಅದನ್ನೆಲ್ಲ ಹೊಂದಿಕೊಳ್ತೇವೆ ಅಂತ. ನೋಡ್ರಿ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಲ್ಪಡಬೇಕಾದ್ರೆ ನಮ್ಮ ಜೀವಿತದಲ್ಲಿ ನಂಬಿಕೆ ಇರಬೇಕ್ರಿ. ನಂಬಿಕೆ ಒಂದು ದೈವಿಕವಾದಂಥ ಬಲವಾಗಿದೆ. ನಂಬಿಕೆ ದೇವರ ಬಳಿಯಿಂದ ದೊಡ್ಡ ಕಾರ್ಯಗಳನ್ನು ತಂದುಕೊಡುತ್ತದೆ. ನಂಬುವವನಿಗೆ ಎಲ್ಲ ಸಾಧ್ಯ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಯೇಸು ಸ್ವಾಮಿ ಹೇಳಿದರು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬಂಥ ಮಾತನ್ನು ನೋಡ್ತೇವೆ. ಒಂದು ಸಾರಿ ಒಬ್ಬ ಚಿಕ್ಕ ಹುಡುಗರು ಅಕಸ್ಮಾತ್ತಾಗಿ ಬಾವಿಗೆ ಅವನು ಜಾರಿ ಬಿದ್ದು ಬಿಟ್ಟನ್ರಿ. ಊರು ಜನರೆಲ್ಲ ಸೇರಿ ಆ ಹುಡುಗನನ್ನು ಬಾವಿಯಿಂದ ಮೇಲಕ್ಕೆ ಎತ್ತಲು ಒಂದು ಹಗ್ಗವನ್ನು ಬಾವಿಗೆ ಬಿಟ್ಟರು. ಆ ಜನರು ಆ ಮಗನಿಗೆ ಹೇಳಿದರು, ಮಗ, ನೀನು ಈ ಹಗ್ಗವನ್ನು ಭದ್ರವಾಗಿ ಹಿಡಿದುಕೋ, ನಾವು ಹಗ್ಗವನ್ನು ಮೇಲೆ ಎಳೆಯುತ್ತೇವೆ, ಆಗ ನೀನು ಸುರಕ್ಷಿತವಾಗಿ ಮೇಲಕ್ಕೆ ಬಂದು ಬಿಡಬಹುದು. ಆದರೆ ಆ ಚಿಕ್ಕ ಹುಡುಗನಿಗೆ ಅವನಿಗೆ ಭಯಂಕರ ಭಯ ರೀ. ಅಲ್ಲಿ ಹಗ್ಗ ಎಳೀತಾ ಇದ್ರಲ್ವ, ಅವ್ರ ಮೇಲೆಲ್ಲ ನಂಬಿಕೆನೇ ಇರಲಿಲ್ಲ ಅವನಿಗೆ. ಏನಂತ ಹೇಳಿದ್ರೆ, ಒಂದು ವೇಳೆ ಅವರು ಬಿಟ್ಟರೆ ಇವನು ಕೆಳಗೆ ಬಿದ್ದುಬಿಡ್ತಾನೆ, ಸತ್ತೋಗ್ಬಿಡ್ತೇನೆ ಅಂಥೇಳಿ ಅನೇಕ ಭಯ. ಅವನು ಹೇಳಿದ, ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ನನ್ನ ತಂದೆ ಬಂದು ನನ್ನನ್ನು ಅವರು ಹಗ್ಗ ಹಿಡಿದು ಎಳೆದ್ರೆ ನಾನು ಹಗ್ಗವನ್ನು ಹಿಡಿದುಕೊಳ್ಳುತ್ತೇನೆ. ಏ ಹುಡುಗನ ತಂದೆ ಯಾರು, ಕರೆಸ್ರಿ ಕರೆಸ್ರಿ ಅಂತೇಳಿ ಹೆಂಗೋ ತಂದೆಯನ್ನು ಕರ್ಕೊಂಡು ಬಂದರು. ತಂದೆಯನ್ನು ಕರ್ಕೊಂಡು ಬಂದರೆ ಭಯಂಕರ ಸಣ್ಣಗಿದ್ದಾರೆ, ಹಗ್ಗ ಹಿಡ್ಕೊಳ್ಳಿಕ್ಕೆ ಕೂಡ ಅವ್ರಿಗೆ ಶಕ್ತಿ ಇಲ್ಲ, ಆ ಥರ ಇದ್ದಾರೆ. ಆದರೆ ಆ ಹುಡುಗನಿಗೆ ತಂದೆಯ ಮೇಲೆ ನಂಬಿಕೆ, ನಮ್ಮ ಅಪ್ಪ ಹಿಡ್ಕೊಂಡ್ರೆ ಸುರಕ್ಷಿತವಾಗಿ ನನ್ನನ್ನು ಮೇಲೆ ಹೇಳ್ಕೊಳ್ತಾರೆ ಎಂಬಂಥ ಒಂದು ನಂಬಿಕೆ. ಕೊನೆಯದಾಗಿ ಅಪ್ಪ ಹಿಡ್ಕೊಂಡ್ರು, ಬೇರೆಯವರು ಸಹಾಯ ಮಾಡಿದರು, ಆ ಬಾವಿಯಿಂದ ಹೊರಗಡೆ ಬರಲಿಕ್ಕೆ ಅವನಿಗೆ ಸಹಾಯವಾಯಿತು. ಪ್ರೀತಿಯುಳ್ಳ ದೈವಜನರೇ, ನೋಡ್ರಿ, ಆ ಮಗ ತಂದೆಯ ಮೇಲೆ ಇಟ್ಟಂಥ ನಂಬಿಕೆ, ಅದೇ ವಿಧವಾದಂಥ ನಂಬಿಕೆಯನ್ನು ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾರೆ. ಇಬ್ರಿಯ ಪತ್ರಿಕೆ 11:10 ನೋಡ್ತೇವೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಅಂತೆ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆಂಬುದು ನಂಬುವುದು ಅವಶ್ಯ ಅಂತೆ. ಸತ್ಯವೇದದಲ್ಲಿ ಬಾರ್ತಿಮಾಯನ ಕುರಿತಾಗಿ ನಾವು ನೋಡ್ತೇವೆ, ಅವನ ಹುಟ್ಟು ಕುರುಡನು, ಆದರೆ ಅವನು ಯೇಸುವನ್ನು ಕರೆಯುವಾಗ, ಯೇಸು ಸ್ವಾಮಿ ಬಾ ಅಂತ ಹೇಳಿದಾಗ, ಅವನು ತನ್ನ ವಸ್ತ್ರವನ್ನು ತೆಗೆದು ಹಾಕಿ ಅವನು ಯೇಸುವಿನ ಬಳಿಗೆ ಹೋದ. ನೋಡ್ರಿ, ಯಾಕೆ ಅವನು ವಸ್ತ್ರವನ್ನು ತೆಗೆದು ಹಾಕಿ ಹೋದ್ನ ಗೊತ್ತಾ? ನಂಬಿಕೆಯಿಂದ. ಇನ್ನು ಮುಂದೆ ಈ ಭಿಕ್ಷೆ ಬೇಡುವ ವಸ್ತ್ರ, ಇನ್ನು ಮುಂದೆ ಈ ಭಿಕ್ಷೆ ಬೇಡುವಂಥ ಪ್ಲೇಟು ನನಗೆ ಅವಶ್ಯಕತೆ ಇಲ್ಲ, ಯೇಸುವಿನ ಬಳಿಗೆ ಹೋಗ್ತೇನೆಂಬುದಾಗಿ ಓಡೋಡಿ ಬಂದು ಯೇಸುವಿನ ಮೇಲೆ ನಂಬಿಕೆ ಇಟ್ಟು, ಓ ಸ್ತೋತ್ರ, ಅವನ ಜೀವನದಲ್ಲಿ ಒಂದು ಬಿಡುಗಡೆಯನ್ನು ಕೊಟ್ಟ. ಪ್ರೀತಿಯುಳ್ಳ ದೇವಜನರೇ, ಅದೇ ವಿಧದಲ್ಲಿ ಇವತ್ತು ನಾವು ದೇವರನ್ನ ನಂಬೋದಾದರೆ, ನಮ್ಮ ಪ್ರಾರ್ಥನೆಯಲ್ಲಿ ದೇವರನ್ನ ನಂಬೋದಾದರೆ, ಕರ್ತನೇ, ನಿನ್ನ ಎಲ್ಲ ಸಂಗತಿಗಳಿಗಾಗಿ ನಾನು ನಂಬ್ತೇನೆ ಸ್ವಾಮಿ, ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ರಪ್ಪ, ಬಿಡುಗಡೆಯನ್ನು ಕೊಡ್ರಿ ಎಂಬುದಾಗಿ ನೀವು ಹೇಳ್ರಿ. ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡಲು ಶಕ್ತರಾಗಿದ್ದಾರೆ. ಹಾಗಿರುವುದಾದರೆ ಇವತ್ತು ಕೂಡ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು ಎದುರು ನೋಡುತ್ತಾ ಇರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಬಿಡುಗಡೆಯನ್ನು ಎದುರು ನೋಡುತ್ತಾ ಇರಬಹುದು. ನಂಬಿಕೆಯಿಂದ ದೇವರನ್ನು ಬೇಡಿಕೊಳ್ಳ್ರಿ. ನಿಶ್ಚಯವಾಗಿ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ
ಅದ್ಭುತವನ್ನು ಮಾಡುತ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ದಿನ ಕೂಡ ನಿಮ್ಮ ವಾಕ್ಯವನ್ನು ಧ್ಯಾನಿಸುವಂತೆ ದೇವರೇ ಸ್ತೋತ್ರ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ಈ ದಿನ ಕೂಡ ಸ್ವಾಮಿ ನಿನ್ನ ಜನರನ್ನ ಬ್ಲೆಸ್ ಮಾಡ್ರಿ, ಆಶೀರ್ವದಿಸ್ರಿ, ನಿನ್ನ ಕೃಪೆ ಇರಲಿ ದೇವರೇ ಸ್ತೋತ್ರ. ಈ ದಿನವೆಲ್ಲ ಕಣ್ಮನೆ ಹಾಗೆ ಕಾಪಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ನಂಬಿಕೆಯಿಂದ ಪ್ರಾರ್ಥಿಸುವಂತೆ, ನಂಬಿಕೆಯಿಂದ ಕಾದಿರುವಂತೆ ಎಲ್ಲ ನಿನ್ನ ಮಕ್ಕಳಿಗೆ ಸಹಾಯ ಮಾಡ್ರಿ. ನೂತನ ಸಂಗತಿಗಳು, ನೂತನ ಕಾರ್ಯಗಳು, ನೂತನ ಅದ್ಭುತಗಳು ಯೇಸುವಿನ ನಾಮದಲ್ಲಿ ಸಂಭವಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನೀವು ಸಹಾಯ ಮಾಡ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಂಬಿಕೆಯಿಂದ ಪ್ರಾರ್ಥಿಸೋಣ, ನಮ್ಮ ಜೀವಿತದಲ್ಲಿ ನಂಬಿಕೆಯಿಂದ ಉತ್ತರವನ್ನು ಪಡೆದುಕೊಳ್ಳೋಣ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.